ಕರುನಾಡಿಗೆ ನಮಸ್ಕಾರ ನಾನು ನಿಮ್ಮ ಡಿ ಜಿ ಕೆ ಸರ್ ಅಕ್ಕಲ್ಕೋಟ್ ಸೊಲ್ಲಾಪುರ ಜಿಲ್ಲೆ ಇವತ್ತು ಇಪ್ಪತ್ತೊಂದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿಮ್ಮೆದರಿಗೆ ಒಂದು ಅತ್ಯಂತ ಮಹತ್ವದ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೇನೆ ರಾತ್ರಿ ಒಂದು ಗಂಟೆಗೆ ರಾತ್ರಿ ಒಂದು ಗಂಟೆಗೆ ಎನ್ ಟಿ ಎ ವತಿಯಿಂದ ಅಂದರೆ ಯು ಜಿ ಸಿ ಎನ್ ಟಿ ಎ ನೆಟ್ ಎಕ್ಸಾಮನ್ನು ನೆಟ್ ಎಕ್ಸಾಮದ ಬಗ್ಗೆ ನೋಟಿಫಿಕೇಷನನ್ನು ಬಿಡುಗಡೆ ಮಾಡಲಾಗಿದೆ ಆ ಸುದ್ದಿ ಇವಾಗ ನನಗೆ ತಿಳಿದಿತ್ತು ಬರುವ ಜೂನ್ ತಿಂಗಳ ಹದಿನಾರನೇ ತಾರೀಕಿನಂದು ನೆಟ್ ಎಕ್ಸಾಮ್ ನಡೆಯಲಿದೆ ಹದಿನಾರು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನೆಟ್ ಎಕ್ಸಾಮ್ ನಡೆಯಲಿದೆ ಈ ಬಾರಿ ಈ ಪರೀಕ್ಷೆಯು ಆಫ್ಲೈನ್ ನಡೆಸುವರಿದ್ದಾರೆ ಇಲ್ಲಿವರೆಗೆ ನೆಟ್ ಎಕ್ಸಾಮು ಆನ್ಲೈನ್ ಇರ್ತಿತ್ತು ಈಗ ಅದನ್ನು ಕ್ಯಾನ್ಸಲ್ ಮಾಡಿಯವರು ಆಫ್ಲೈನ್ ತೆಗೆದುಕೊಳ್ಳೋರಿದ್ದಾರೆ ಒಂದೇ ದಿವಸದೊಳಗೆ ಮೂರು ಸಬ್ಜೆಕ್ಟ್ಗಳಿಗೆ ಈ ಪರೀಕ್ಷೆಯನ್ನು ನ್ಯಾಷನಲ್ ಲೆವೆಲ್ದಲ್ಲಿ ತೆಗೆದುಕೊಳ್ಳಲಾಗುವುದು ಹಿಂದಿ ಮತ್ತು ಇಂಗ್ಲೀಷ್ ಮೀಡಿಯಮ್ದಲ್ಲಿ ಕ್ವಶನ್ ಪೇಪರ್ಗಳು ಇರುತ್ತವೆ ಓಕೆ ಈ ಪರೀಕ್ಷೆಯ ಫಲಿ ಈ ಪರೀಕ್ಷೆಯ ನೋಟಿಫಿಕೇಶನ್ ಬಂದಿದೆ ಇದರ ಬಗ್ಗೆ ಸ್ವಲ್ಪ ಇಲ್ಲಿ ಗಮನ ಹರಿಸೋಣ ನೋಡಿರಿ ಎನ್ ಟಿ ಎ ಯು ಜಿ ಸಿ ನೆಟ್ ಎಕ್ಸಾಮ್ ಜೂನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ಪರೀಕ್ಷೆಯ ನೋಟಿಫಿಕೇಶನ್ ಬಂದಿದ್ದು ರಾತ್ರಿ ಓಕೆ ಈ ಪರೀಕ್ಷೆಯ ಈ ಪರೀಕ್ಷೆಯು ಎಕ್ಸಾಮ್ ಡೇಟ್ ಯಾವಾಗಿದೆ ಹದಿನಾರು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಥಮ ಅಂದರೆ ಈ ಬಾರಿಗೆ ಈ ಎಕ್ಸಾಮ್ ಆಫ್ಲೈನ್ ತೆಗೆದುಕೊಳ್ಳೋರಿದ್ದಾರೆ ಒ ಎಮ್ ಆರ್ ಸೀಟ್ ಮೊನ್ನೆ ಹೇಗೆ ಕೆಸೆಟ್ ಆಯಿತಲ್ಲ ಒ ಎಮ್ ಆರ್ ಸೀಟ್ ಒ ಎಮ್ ಆರ್ ಸೀಟ್ ಮೇಲೇನು ಆನ್ಸರನ್ನು ಟಿಕ್ ಮಾರ್ಕ್ ಮಾಡೋದು ಕಾಂಪ್ಯೂಟರೈಸ್ಡ್ ಇಲ್ಲ ಇಲ್ಲಿ ತನಕ ಕಾಂಪ್ಯೂಟರೈಸ್ಡ್ ಇರ್ತಿತ್ತು ಈಗ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಅವರು ಹಾಂ ಮತ್ತೆ ಅಪ್ಲಿಕೇಶನ್ ಎಲ್ಲಿ ತುಂಬಬೇಕು ಈ ವೆಬ್ಸೈಟದಲ್ಲಿ ಎಚ್ ಟಿ ಟಿ ಪಿ ಯು ಜಿ ಸಿ ಎನ್ ಯು ಜಿ ಸಿ ನೆಟ್ ಎನ್ ಟಿ ಎ ಎ ಸಿ ಈ ಇಲ್ಲಿ ಹೋಗಿ ನೀವು ಅದನ್ನು ಅಪ್ಲಿಕೇಶನ್ ತುಂಬೋದು ಎಷ್ಟು ಎಷ್ಟು ದಿವಸ ನಿಮ್ಗೆ ಟೈಮ್ ಕೊಟ್ಟರೆ ಟ್ವೆಂಟಿ ಡೇಸ್ ಇಪ್ಪತ್ತು ಏಪ್ರಿಲ್ ಅಂದರೆ ನಿನ್ನೆಯಿಂದ ಹತ್ತು ಮೇ ವರೆಗೆ ಟ್ವೆಂಟಿ ಏಪ್ರಿಲ್ ಟು ಟೆನ್ ಮೇ ಟು ತೌಸಂಡ್ ಟ್ವೆಂಟಿ ಫೋರ್ ಇಪ್ಪತ್ತು ದಿವಸಗಳು ನಿಮಗೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕುವ ಸಲುವಾಗಿ ಓಕೆ ದಯವಿಟ್ಟು ಈ ಪರೀಕ್ಷೆ ನೀವು ಒಂದು ವೇಳೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದರೆ ನೀವು ಈ ಅಪ್ಲಿಕೇಶನನ್ನು ಹಾಕಿ ಓಕೆ ಈ ಅಪ್ಲಿಕೇಶನ್ ಹಾಕಿ ಜೂನದಲ್ಲಿ ಬರುವಂಥ ನೆಟ್ ಎಕ್ಸಾಮನ್ನು ನೀವು ಉತ್ತೀರ್ಣರಾಗಬೇಕು ಈ ಬಾರಿ ಯು ಜಿ ಸಿ ಎನ್ ಟಿ ಎ ನೆಟ್ ಪರೀಕ್ಷೆಯಲ್ಲಿ ಒಂದು ಏನು ಹೊಸದಾಗಿ ಬದಲಾವಣೆ ಮಾಡಿದ್ದಾರೆ ಎಂದರೆ ಈ ಪರೀಕ್ಷೆಯಲ್ಲಿ ಒಟ್ಟು ಮೂರು ಕ್ರೈಟೇರಿಯಾಗಳಿವೆ ಒಂದು ಅತಿ ಹೆಚ್ಚು ಮಾರ್ಕ್ಗಳನ್ನು ಪಡೆದುಕೊಂಡಂಥ ವಿದ್ಯಾರ್ಥಿಗೆ ಜಿ ಆರ್ ಎಫ್ ಅಂದರೆ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡ ವಿದ್ಯಾರ್ಥಿಗೆ ಜಿ ಆರ್ ಎಫ್ ಸಿಗುತ್ತದೆ ಸ್ಟೈಪಂಡ್ ಬರುತ್ತದೆ ಆಮೇಲೆ ಅವರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಲು ಅರ್ಹತೆ ಹೊಂದಿರುತ್ತಾರೆ ಮತ್ತು ಪಿ ಎಚ್ ಡಿ ಮಾಡಲು ಕೂಡ ಅವರು ಅರ್ಹತೆ ಹೊಂದಿರುತ್ತಾರೆ ಮೊದಲನೇ ಮೊದಲನೇ ಲಾಭ ನೆಟ್ ಎಕ್ಸಾಮ್ ಬರೆಯುವುದರಿಂದ ಏನು ಲಾಭ ಆಗ್ತದೆ ಹೈಯೆಸ್ಟ್ ಮಾರ್ಕ್ ತಗೊಂಡಂಥ ವಿದ್ಯಾರ್ಥಿಗಳಿಗೆ ಜಿ ಆರ್ ಎಫ್ ಜೂನಿಯರ್ ರಿಸರ್ಚ್ ಫಿಲೋಶಿಪ್ ಸ್ಟೈಪಂಡ್ ಸಿಗುತ್ತದೆ ಅದರ ಸಲುವಾಗಿ ಪಿ ಎಚ್ ಡಿ ಮಾಡೋ ಸಲುವಾಗಿ ಮತ್ತು ಅವರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೂಡ ಎಲಿಜಿಬಲ್ ಆಗುತ್ತಾರೆ ಇನ್ನು ಎರಡನೇ ಕ್ರೈಟೀರಿಯಾ ನೋಡಿರಿ ಡಿಕ್ಲೇರ್ ರಿಸಲ್ಟ್ ರಿಸಲ್ಟ್ ಏನಂತೇಳಿ ಡಿಕ್ಲೇರ್ ಮಾಡ್ತಾರೆ ಈ ರೀತಿ ರಿಸಲ್ಟ್ ಡಿಕ್ಲೇರ್ ಮಾಡುತ್ತಾರೆ ನಿಮ್ಮ ಮಾರ್ಕ್ ಲಿಸ್ಟ್ಗಳೊಳಗೆ ಈ ರೀತಿ ಬರುತ್ತದೆ ಏನಂತೇಳಿ ಜೆ ಆರ್ ಎಫ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಪಿ ಎಚ್ ಡಿಗೆ ಎಲಿಜಿಬಲ್ ಅಂತೇಳಿ ಅಥವಾ ಎರಡನೇ ಕ್ರೈಟೇರಿಯಾ ಏನು ಎಲಿಜಿಬಲ್ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಎಲಿಜಿಬಲ್ ಫಾರ್ ಪಿ ಎಚ್ ಡಿ ಅಡ್ಮಿಷನ್ ಎರಡನೇ ಹಂತ ಅಸಿಸ್ಟೆಂಟ್ ಪ್ರೊಫೆಸರ್ ಸಲುವಾಗಿ ಎಲಿಜಿಬಲ್ ಮತ್ತು ಪಿ ಎಚ್ ಡಿ ಮಾಡೋ ಸಲುವಾಗಿ ಎಲಿಜಿಬಲ್ ಮತ್ತು ಮೂರನೇ ಹಂತ ಯಾವುದು ಕೇವಲ ಪಿ ಎಚ್ ಡಿ ಮಾಡುವ ಸಲುವಾಗಿ ನೀವು ಅರ್ಹರು ಪಿ ಎಚ್ ಡಿ ಮಾಡುವ ಸಲುವಾಗಿ ನೀವು ಅರ್ಹರು ನೀವು ಪ್ರೊಫೆಸರ್ ಆಗಲು ಅರ್ಹರಲ್ಲ ನೀವು ಈ ರಿಸಲ್ಟ್ದೊಳಗೆ ಪಾಸ್ ರಿಸಲ್ಟ್ದೊಳಗೆ ಏನು ಬರ್ತೈತಿ ಹೀಗೆ ಓನ್ಲಿ ಪಿ ಎಚ್ ಡಿ ಅಡ್ಮಿಷನ್ ಮಾಡುವ ಸಲುವಾಗಿ ಇದರ ಅರ್ಥ ನೆಟ್ ಎಕ್ಸಾಮ್ ಬರೆದಾಗ ಔಟ್ ಆಫ್ ಏನು ತ್ರೀ ಹಂಡ್ರೆಡ್ ಮಾರ್ಕ್ಸ್ ಅದಲ್ಲ ಅದರಲ್ಲಿ ಎಷ್ಟು ತ್ರೀ ಹಂಡ್ರೆಡ್ಗೆ ಒಂದು ಹಂಡ್ರೆಡ್ ಮಾರ್ಕ್ಸ್ ತೊಗೊಂಡ್ರೆ ಅಂದರೆ ನೀವು ಪಿ ಎಚ್ ಡಿ ಮಾಡೋ ಸಲುವಾಗಿ ಎಲಿಜಿಬಲ್ ಒಂದು ನೂರ ಐವತ್ತಕ್ಕಿಂತ ಹೆಚ್ಚಿಗೆ ಮಾ ಒಂದು ಅಂದಾಜ ನಾನು ಹೇಳ್ತಾ ಇದ್ದೀನಿ ಒಂದು ಕ್ರೈಟೇರಿಯಾ ಓಕೆ ಅಲ್ಲಿಗಿಂತ ಹೆಚ್ಚಿಗೆ ಪ್ರತಿ ಸಲ ಕಟ್ ಆಫ್ ಬಿಡುತ್ತಾರೆ ಅವರು ಎಲ್ಲಿ ಕಟ್ ಆಫ್ ಬಿಡ್ತಾರೆ ನೋಡೋ ಅದರ ಹೈಯೆಸ್ಟ್ ಕಟ್ ಆಫ್ ಯಾರ ಸಲುವಾಗಿ ಜಿ ಆರ್ ಎಫ್ ಸಲುವಾಗಿ ಎರಡನೇ ಕಟ್ ಆಫ್ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಪಿ ಎಚ್ ಡಿ ಸಲುವಾಗಿ ಮೂರನೇ ಕಟ್ ಆಫ್ ಕೇವಲ ಪಿ ಎಚ್ ಡಿ ಅಡ್ಮಿಷನ್ ತೆಗೆದುಕೊಳ್ಳೋ ಸಲುವಾಗಿ ನನ್ನ ಒಂದು ಅನುಭವ ಪ್ರಕಾರ ನಿಮಗೆ ನೂರ ಎಂಬತ್ತರಿಗಿಂತ ಮೇಲ್ಪಟ್ಟು ಮಾರ್ಕ್ಸ್ ಬಂದರೆ ಜಿ ಆರ್ ಎಫ್ ಬರುತ್ತದೆ ನೂರ ಐವತ್ತರಿಗಿಂತ ಮೇಲ್ಪಟ್ಟು ಮಾರ್ಕ್ಸ್ ತೆಗೆದುಕೊಂಡರೆ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಪಿ ಎಚ್ ಡಿ ಮಾಡೋ ಸಲುವಾಗಿ ಕೇವಲ ಹಂಡ್ರೆಡ್ ಮಾರ್ಕ್ಸ್ ತೆಗೆದುಕೊಂಡರೆ ಓನ್ಲಿ ಪಿ ಎಚ್ ಡಿ ಅಡ್ಮಿಷನ್ ಸಲುವಾಗಿ ಇದು ಒಂದು ಲಾಭ ಇದಕ್ಕಿಂತ ಮುಂಚೆ ಏನಾಗ್ತಿತ್ತು ರೀ ಜಿ ಆರ್ ಎಫ್ ಆಗಲಿಲ್ಲ ಅಂದರೆ ಕಡೆಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಲೋ ಅಂತಿದ್ದೆನೋ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಲಿಲ್ಲ ಅಂದರೆ ಫೇಲ್ ಅಂತೇಳಿ ಬಂದುಬಿಡ್ತಿತ್ತು ರಿಸಲ್ಟ್ ಈಗ ಹ್ಯಾಂಗಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಲಿಲ್ಲ ನೀವು ಒಂದು ಎರಡು ಮಾರ್ಕ್ಸ್ ಕಡಿಮೆ ಬಿದ್ದರೂ ನಿಮಗೆ ಏನು ಮಾಡ್ತಾರವರು ಪಿ ಎಚ್ ಡಿ ಮಾಡಿ ಹೋಗೋಣ ಅಂಥೇಳಿ ನಿಮಗೆ ಪಿ ಎಚ್ ಡಿ ಅಡ್ಮಿಷನ್ ಮಾಡೋ ಸಲುವಾಗಿ ಒಂದು ಪ್ರಮಾಣಪತ್ರವನ್ನು ಕೊಡುತ್ತಾರೆ ಸೊ ಇದು ನಿಜವಾಗಿ ಇದು ಒಂದು ಲಾಭ ಇದೆ ಮತ್ತು ಇನ್ನೊಂದು ಏನು ಮಾಡಿದ್ರೆ ನೋಡಿರಿ ಪ್ರತಿ ಸಲ ಹತ್ತು ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷಾ ಫಾರ್ಮ್ ತುಂಬುತ್ತಾರೆ ಇದು ಆಲ್ ಓವರ್ ಇಂಡಿಯಾ ಎಕ್ಸಾಮ್ ಇದೆ ಹತ್ತು ಲಕ್ಷ ಜನ ಅಪ್ಲಿಕೇಶನ್ ಹಾಕುತ್ತಾರೆ ನೆನಪಿಡ್ರಿ ಓಕೆ ಆದರೆ ನಾವು ನಮ್ಮ ಕರ್ನಾಟಕದ ಹುದು ವಿದ್ಯಾರ್ಥಿಗಳು ಏನು ಪ್ರಾಬ್ಲಮ್ ರೀ ಸರ ನಮಗೆ ಇಂಗ್ಲೀಷ್ ಬರೋಂಗಿಲ್ಲ ಮತ್ತು ಹಿಂದಿನೂ ಸ್ವಲ್ಪ ಪ್ರಾಬ್ಲಮ್ ಆಗೈತಿ ಮತ್ತು ಎಲ್ಲರು ಏನಂತಾರೆ ನೆಟ್ ಎಕ್ಸಾಮ್ ಕಠಿಣ ಇರ್ತದೆ ರೀ ಸರ ಬೇಡ ಅಂತೇಳಿ ಎಲ್ಲರೂ ಅಪ್ಲಿಕೇಶನ್ ಹಾಕಂಗಿಲ್ಲ ದಯವಿಟ್ಟು ನನಗಾಗಿ ಈ ಒಂದು ಎಕ್ಸಾಮ್ ನೀವು ಬರೀಬೇಕು ಈ ಎಕ್ಸಾಮ್ ಬರೀರಿ ನೆಟ್ ಎಕ್ಸಾಮ್ ಹಾರ್ಡ್ ಇರಂಗಿಲ್ಲ ನೀವು ಎಕ್ಸಾಮ್ ಮೇಲೆ ನಿಮಗೆ ಗೊತ್ತಾಗುತ್ತದೆ ಹೇಗಿದೆ ಅಂತೇಳಿ ಮತ್ತು ಆನ್ಲೈನ್ ಎಕ್ಸಾಮ್ ಇರೋದು ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು ಅಂತ ಹೇಳ್ತಿದ್ರು ಈಗಂತೂ ಆಫ್ಲೈನ್ ಇದ್ದಾರೆ ಯಾವುದೇ ತೊಂದರೆ ಆಗಂಗಿಲ್ಲ ಒಂದೇ ದಿವಸದೊಳಗೆ ಹತ್ತು ಲಕ್ಷ ವಿದ್ಯಾರ್ಥಿಗಳಿಗೆ ಒಂದೇ ಪ್ರಕಾರದ ಕ್ವಶನ್ ಪೇಪರ್ ಇರುತ್ತದೆ ಪೇಪರ್ ಒನ್ ಪೇಪರ್ ಒನ್ನಲ್ಲಿ ಕನ್ನಡ ಮೀಡಿಯಂ ಪ್ರಶ್ನೆ ಪತ್ರಿಕೆ ಇರುವುದಿಲ್ಲ ಹಿಂದಿ ಮತ್ತು ಇಂಗ್ಲೀಷ್ ಮೀಡಿಯಮ್ದಲ್ಲಿ ಪ್ರಶ್ನೆ ಪತ್ರಿಕೆ ಇರುತ್ತದೆ ಪತ್ರಿಕೆ ಎರಡು ಪೇಪರ್ ಟು ನಿಮ್ಮ ಸಬ್ಜೆಕ್ಟ್ ಯಾವುದಿದೆ ನೋಡ್ರಿ ನಿಮ್ಮ ಸಬ್ಜೆಕ್ಟ್ದು ಕ್ವಶನ್ನ ಇಂಗ್ಲೀಷ್ ಮೀಡಿಯಂ ಮತ್ತು ಹಿಂದಿ ಮೀಡಿಯಮ್ದವೂ ಕೇಳುತ್ತಾರೆ ಆದರೆ ನಿಮ್ಮ ಸಬ್ಜೆಕ್ಟ್ ಕನ್ನಡ ಲಿಟ್ರೇಚರ್ ಇತ್ತು ಅಂದರೆ ಕನ್ನಡದಲ್ಲಿನೇ ಪ್ರಶ್ನೆಗಳು ಇರುತ್ತವೆ ನಿಮ್ಮ ಸಬ್ಜೆಕ್ಟ್ ಹಿಸ್ಟ್ರಿ ಇತ್ತು ಅಂದರೆ ಇಂಗ್ಲೀಷ್ ಮೀಡಿಯಂ ಮತ್ತು ಹಿಂದಿ ಮೀಡಿಯಮ್ದಲ್ಲಿ ಪ್ರಶ್ನೆಗಳನ್ನು ಕೇಳುತ್ತಾರೆ ಪ್ರಶ್ನೆ ಕೇಳುವ ಮೆಥಡ್ ತುಂಬ ಸಿಂಪಲ್ ಆಗಿರುತ್ತದೆ ಹಾರ್ಡ್ ಶಬ್ದ ಯೂಸ್ ಮಾಡುವುದಿಲ್ಲವರು ಭಾಳ ಸರಳವಾದ ಇಂಗ್ಲೀಷ್ ಪದ ಮತ್ತು ಹಿಂದಿ ಪದವನ್ನು ಯೂಸ್ ಮಾಡುತ್ತಾರೆ ದಯವಿಟ್ಟು ಇಲ್ಲಿ ತನಕ ಕೆ ಸೆಟ್ ಬಗ್ಗೆ ನೀವೆಲ್ಲರೂ ಬರೆದಿದ್ದೀರಿ ಕೆ ಸೆಟ್ ಬಗ್ಗೆ ಅಧ್ಯಾ ಅಭ್ಯಾಸ ಮಾಡುತ್ತಿದ್ದೀರಿ ಇನ್ನೇನು ಕೆ ಸೆಟ್ ರಿಸಲ್ಟ್ ಫಲಿತಾಂಶ ಬರಬೇಕಾಗಿತ್ತು ಇನ್ನೂ ಬಿಟ್ಟಿಲ್ಲ ಏನೇ ಆಗಲಿ ಪಾಸ್ ಆದ್ರೂ ಕೂಡ ನೀವು ನೆಟ್ ಎಕ್ಸಾಮ್ ಬರೀರಿ ಕೆ ಸೆಟ್ ರಿಸಲ್ಟ್ ಬರದೇ ಇದ್ದರೂ ಕೂಡ ಎನ್ ಇ ಟಿ ನೆಟ್ ಎಕ್ಸಾಮ್ ಬರೀರಿ ಟಿ ನೆಟ್ ಎಕ್ಸಾಮ್ ಬರುತ್ತೆ ಪರೀಕ್ಷೆ ಪಾಸ್ ಆಗಿರಿ ಮತ್ತು ಜೂನ್ ಒಳಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಲಿಕ್ಕೆ ನಿಮ್ಗೆ ಎಲಿಜಿಬಲ್ ಆಗುತ್ತದೆ ಅಟ್ಲೀಸ್ಟ್ ಪಿ ಎಚ್ ಡಿ ಮಾಡುವ ಸಲುವಾಗಿ ನೀವು ಅರ್ಹತೆ ಹೊಂದುತ್ತೀರಿ ಪಾಸ್ ಆದ್ರಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಹೆಚ್ಚಿಗೆ ಮಾರ್ಕ್ಸ್ ತೊಗೊಂಡು ಜಿ ಆರ್ ಎಫ್ ಏನಾಗ್ತದೆ ರೀ ಈ ರೀತಿ ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ರಲ್ಲೂ ರಿಸಲ್ಟ್ ಬರ್ತದೆ ಓಕೆ ಮತ್ತು ನನಗೆ ಈ ವಿಡಿಯೋ ಮಾಡೋ ಇನ್ನೊಂದು ಏನು ಮ್ಯಾಕ್ಸಿಮಮ್ ಎಲ್ಲ ಕನ್ನಡ ವಿದ್ಯಾರ್ಥಿಗಳು ನೀವೆಲ್ಲರೂ ನೆಟ್ ಎಕ್ಸಾಮ್ ಅಪ್ಲಿಕೇಶನ್ ಹಾಕಿ ನೆಟ್ ಎಕ್ಸಾಮ್ ಪಾಸ್ ಆಗಬೇಕು ನೋಡ್ರಿ ನಾರ್ತ್ ಕರ್ನ್ ನಾರ್ತ್ ಇಂಡಿಯಾದವರು ವಿದ್ಯಾರ್ಥಿಗಳು ನೆಟ್ ಎಕ್ಸಾಮ್ ಪಾಸ್ ಆಗ್ತಾರೆ ಅಂತ ಹೇಳ್ತಾರೆ ಯದಕ್ಕೆ ರೀ ಅವ್ರಿಗೆ ಹಿಂದಿ ಚೆನ್ನಾಗಿ ಅಂತೇಳಿ ಆಮೇಲೆ ಮ್ಯಾಕ್ಸಿಮಮ್ ನೆಟ್ ಎಕ್ಸಾಮ್ ಬಗ್ಗೆ ಅವೇರ್ನೆಸ್ ಐತೆ ಎಲ್ಲಿ ಈಗ ಪ್ರತಿಯೊಂದು ಸೆಂಟ್ರಲ್ ಯೂನಿವರ್ಸಿಟಿ ಒಳಗೆ ಹೋಗ್ರಿ ಅಲ್ಲೆಲ್ಲ ಮ್ಯಾಕ್ಸಿಮಮ್ ನಾರ್ತ್ ಇಂಡಿಯನ್ ಜನ ಅದಾರ ಅಥವಾ ಕೇರಳದ ಜನ ಪ್ರೊಫೆಸರ್ ಅದಾರೆ ಮತ್ತು ನಾವು ಕರ್ನಾಟಕದವರು ಯಾಕೆ ಆಗೋಂಗಿಲ್ಲ ಮೊದಲೇ ನಮಗೆ ಅಂಜಿಸ್ತಾರೆ ನೆಟ್ ಎಕ್ಸಾಮ್ ಇರ್ತೈತಿ ಹಾರ್ಡ್ ಇರ್ತೈತಿ ಇಂಗ್ಲೀಷ್ ಒಳಗೆ ಪ್ರಶ್ನೆ ಕೇಳ್ತಾರೆ ಹಿಂದಿದೊಳಗೆ ಕೇಳ್ತಾರೆ ಕೆಲ ಆಗೋಂಗಿಲ್ಲ ಅಂತೇಳಿ ದಯವಿಟ್ಟು ನೆಗೆಟಿವ್ ಮಾರ್ಗದರ್ಶನ ಯಾರೂ ಮಾಡ್ಲಿಕ್ಕೆ ಹೋಗಬೇಡ್ರಿ ಆಗ್ತಿತ್ತಂದ್ರೆ ಒಳ್ಳೇದು ಹೇಳ್ರಿ ಇಲ್ಲಂದ್ರೆ ಹೇಳಕ್ ಹೋಗ್ಬೇಡ್ರಿ ನೀವು ಎಕ್ಸಾಮ್ ಬರೆದು ಅನುಭವ ಅರಿವೇ ಗುರು ನೀವು ಎಕ್ಸಾಮ್ ಮೇಲೆ ನಿಮ್ಗೆ ಗೊತ್ತಾಗ್ತದೆ ಆಮೇಲೆ ಈ ಸಲ ಏನು ಮಾಡ್ಯಾರ್ರಿ ಹೊಸ ಒಂದು ನೇಮ್ ಮಾಡ್ಯಾರ್ರಿ ಪೋಸ್ಟ್ ಇಲ್ಲಿ ತನಕ ಪೋಸ್ಟ್ ಗ್ರ್ಯಾಜುಯೇಟ್ ಆದಂಥ ವಿದ್ಯಾರ್ಥಿಗಳು ಎಕ್ಸಾಮ್ ಬರಿಬೋದಾಗಿತ್ತು ಈ ವರ್ಷ ಆಗಲ್ಲ ಫೋರ್ ಇಯರ್ ಡಿಗ್ರಿ ಮಾಡಿದಂಥ ವಿದ್ಯಾರ್ಥಿಗಳು ನಾಲ್ಕು ವರ್ಷದ ಡಿಗ್ರಿ ಮಾಡಿದಂಥ ವಿದ್ಯಾರ್ಥಿಗಳು ಕೂಡ ಅಂದರೆ ಗ್ರ್ಯಾಜುಯೇಟ್ ಮಾಡಿದಂಥ ವಿದ್ಯಾರ್ಥಿಗೂ ಕೂಡ ಈ ಎಕ್ಸಾಮ್ ಬರೀಬಹುದು ಅರ್ಥ ಇನ್ನೂ ಪರೀಕ್ಷಾರ್ಥಿಗಳ ಸಂಖ್ಯೆ ಹೆಚ್ಚಾಗುತ್ತದೆ ಎಕ್ಸಾಮ್ ಬರೆಯುವ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗುತ್ತದೆ ಕಾಂಪಿಟೇಷನ್ ಹೆಚ್ಚಾಗುತ್ತದೆ ಈ ಕಾಂಪಿಟೇಷನ್ದೊಳಗೆ ನೀವು ಲಾಭ ಪಡೀಬೇಕಾದ್ರೆ ಈ ಕಾಂಪಿಟೇಷನ್ದೊಳಗೆ ಯಶಸ್ವಿ ಪಡೆಯಬೇಕಾದ್ರೆ ತುಂಬ ಪ್ರಾಮಾಣಿಕರಾಗಿ ನೀವು ಅಭ್ಯಾಸ ಮಾಡಬೇಕು ಆಮೇಲೆ ಈಗ ನಿಮ್ಮ ಕೈ ಒಳಗೊಂದು ಐವತ್ತೈದು ದಿವಸ ಟೈಮ್ ಐತ್ರಿ ಈ ಐವತ್ತೈದು ದಿವಸದೊಳಗೆ ಏನಿಲ್ಲ ಅಗದಿ ಸರಳವಾಗಿ ಐತಿ ನಿಮ್ಮ ಹತ್ರ ಇರಲೇಬೇಕು ಓಕೆ ಪೇಪರ್ ಒನ್ನದ್ದು ಸಿಲೆಬಸ್ ಆಮೇಲೆ ಪೇಪರ್ ಸೆಕೆಂಡ್ ಸಿಲೆಬಸ್ಸು ಅದನ್ನು ನೋಟ್ಬುಕ್ದೊಳಗೆ ಕಲರ್ ಪೆನ್ನಲ್ಲಿ ಬರೀರಿ ನೀಟಾಗಿ ಬರೀರಿ ಪ್ರತಿನಿತ್ಯ ಒಂದು ಐದು ನಿಮಿಷ ಸಿಲೆಬಸನ್ನು ದಯವಿಟ್ಟು ಓದ್ರಿ ಆಮೇಲೆ ಒಂದು ಮೂರು ವರ್ಷದ್ದು ನೆಟ್ ಎಕ್ಸಾಮ್ದು ಕ್ವಶನ್ ಪೇಪರ್ ಮೂರು ವರ್ಷದ್ದು ನಿಮ್ಮ ಸಬ್ಜೆಕ್ಟ್ದು ಆಮೇಲೆ ಪೇಪರ್ ಒನ್ನದ್ದು ಹಾಂ ಅಟ್ಲೀಸ್ಟ್ ಮೂರು ಮೂರು ಕ್ವಶನ್ ಪೇಪರ್ ತೊಗೊಂಡು ಅದನ್ನು ನೋಟ್ಬುಕ್ದೊಳಗೆ ಬರೀಬೇಕು ನೀವು ಕ್ವಶನ್ ಪೇಪರ್ ಆ್ಯಸ್ ಇಟ್ ಈಸ್ ಬರೀರಿ ಬರೆದಿದ್ದು ಲಾಭ ಆಗ್ತದೆ ನೋಡಪ್ಪ ಹಾಂ ನಾವು ಓದೋದಕ್ಕಿಂತ ಒಂದು ಸಲ ಬರಿಬೇಕು ಬರಿದಾಗ ಬರೆದಾಗ ಆ ಪ್ರಶ್ನೆಯ ಒಳ ಅರ್ಥ ಏನು ಇನ್ನರ್ ಮೀನಿಂಗ್ ಏನು ಅನ್ನೋದು ಗೊತ್ತಾಗ್ತೈತಿ ಆಪ್ಷನ್ ವೈಸ್ ಸ್ವಲ್ಪ ಅನಾಲಿಸ್ ಮಾಡಿರಿ ಆಮೇಲೆ ನಿಮ್ಮ ಹತ್ರಕ್ಕೆ ಏನಿರಬೇಕು ಸ್ವಲ್ಪ ಸ್ಟಡಿ ಮಟೀರಿಯಲ್ ಇರಬೇಕು ಬುಕ್ಸ್ಗಳು ಇರಬೇಕು ಜಾಸ್ತಿ ಬುಕ್ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ನನ್ನ ಬುಕ್ ತಗೋರಿ ಅಥವಾ ಬೇರೆ ಯಾರಾದರೂ ಲೇಖಕರು ಬುಕ್ ಅನ್ನೋದು ನೀವು ತಗೋರಿ ಆದರೆ ಒಂದೊಂದು ಬುಕ್ ತಗೋರು ಒಂದು ಅಥವಾ ಎರಡು ಸಾಕು ಜಾಸ್ತಿ ಬುಕ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಟೈಮ್ ತುಂಬ ಕಡಿಮೆ ಐತಿ ಐವತ್ತೈದು ದಿವಸದೊಳಗೆ ನಿಮ್ಮ ನೀವು ಬರ್ ನಿಮ್ಮ ಕೈಯೊಳಗಿರೋ ಬುಕ್ಕನ್ನು ಓದಬೇಕಾಗಿದ್ರೆ ರಿವಿಷನ್ ಮಾಡೋದೈತಿ ಹಾಂ ಲಿಮಿಟೆಡ್ ಬುಕ್ ಬೇಕು ಲಿಮಿಟೆಡ್ ಸೋರ್ಸ್ ಅಂತಾರೆ ಅದಕ್ಕೆ ಜಾಸ್ತಿ ಸೋರ್ಸ್ ಕಲೆಕ್ಷನ್ ಮಾಡೋ ಅವಶ್ಯಕತೆ ಇಲ್ಲ ನೆಟ್ ಎಕ್ಸಾಮ್ಗೆ ಏನು ಬೇಕು ಅನ್ನೋದನ್ನೇ ಓದಬೇಕು ಜಾಸ್ತಿ ಓದೋದರಿಂದ ಏನಾಗ್ತದೆ ರೀ ಪರಿಶ್ರಮ ಜಾಸ್ತಿ ಆಗ್ತದೆ ಅಂದರೆ ಪರಿಶ್ರಮ ತಕ್ಕಂಥ ಫಲ ಸಿಗಲಿಲ್ಲ ಅಂದ್ರೆ ನಿರಾಶೆ ಆಗ್ತೀವಿ ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ನನ್ನ ಮೇಲೆ ನಂಬಿಕೆ ಇತ್ತು ಅಂದರೆ ನಾನು ಬರೆದಿದ್ದು ಒಂದು ಕನ್ನಡ ಮೀಡಿಯಮ್ ಬುಕ್ ಆಮೇಲೆ ಒಂದು ಇಂಗ್ಲೀಷ್ ಮೀಡಿಯಮ್ ಒಂದು ಚಿಕ್ಕ ಬುಕ್ ಆಮೇಲೆ ಒಂದು ಕ್ವಶನ್ ಬ್ಯಾಂಕ್ ಇದು ನೋಡ್ರಿ ಇದು ನೆಟ್ ಎಕ್ಸಾಮ್ ಸಲುವಾಗಿ ಇದು ಬುಕ್ ಬರ್ದಿದ್ದೈತಿ ಎಷ್ಟು ಎಷ್ಟು ಚಿಕ್ಕ ಬುಕ್ ಅದ ರೀ ಇದು ಬುಕ್ಕು ಈ ಬುಕ್ಕ ಪ್ರತಿಯೊಂದು ಚಾಪ್ಟರ್ ನಾಲ್ಕರಿಂದ ಐದು ಪೇಜ್ ಬರ್ದಿದ್ದ ಇದನ್ನೇ ನಿಮ್ಮ ನೋಟ್ಬುಕ್ದೊಳಗೆ ಆ್ಯಸ್ ಇಟ್ ಈಸ್ ನೋಟ್ಬುಕ್ದೊಳಗೆ ಬರೀರಿ ಬರೋದು ಅದನ್ನೇ ರಿಪೀಟ್ 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 ಓದ್ರಿ ಅದನ್ನೇ ರಿವಿಷನ್ ರಿವಿಷನ್ ಮಾಡಿದರೆ ಅದು ಆಟೋಮೆಟಿಕ್ಕಾಗಿ ನಿಮ್ಮ ತಲೆ ಒಳಗೆ ನೆನಪಿನಾಗ ಉಳಿತೈತಿಪ್ಪ ಹಾಂ ಮತ್ತು ಬರೋದು ಓದೋದಕ್ಕೆ ಟೈಮ್ ಹಿಡಿತದ ಸರ್ ಅಂತೇಳಿ ನಾವು ನೀವು ಅಂತೀರಿ ಬಟ್ ಹಾಗೆಲ್ಲದು ಹಾಗೆ ಹಾಗಾಗಿಲ್ಲ ಬರೆದ ಈಗ ನೋಡಿರಿ ಐ ಸಿ ಟಿ ಅಂತ ಒಂದು ಯೂನಿಟ್ ಐತಿ ಎಷ್ಟು ಪೇಜ್ ಬರ್ದಿದ್ದದ ಒಂದು ಪೇಜ್ ಆಮೇಲೆ ಎರಡು ಪೇಜ್ ಆಮೇಲೆ ಮೂರು ಮುಗಿತು ಎರಡೂವರೆ ಪೇಜ್ ಓದಿದ್ರೆ ಹತ್ತು ಮಾರ್ಕ್ಸ್ ಬಂದು ಬಿಡ್ತೈತಿ ನೆಟ್ ಎಕ್ಸಾಮ್ದೊಳಗೆ ಹಾಂ ಮುಗಿ ಜಾಸ್ತಿ ಇಲ್ಲ ಜಾಸ್ತಿ ಯಾಕೆ ಜಾಸ್ತಿ ಕೊಟ್ಟಿಲ್ಲಂದ್ರೆ ಆಲ್ರೆಡಿ ಇದು ಬೇರೆ ಬೇರೆ ಬುಕ್ಕು ಬೇರೆ ಬೇರೆ ನೋಟ್ಸು ಬೇರೆ ಬೇರೆ ರಾಜ್ಯದೊಳಗೆ ಎಕ್ಸಾಮ್ ಬರೆದು ಬಂದಾಗ ಯಾವ ಯೂನಿಟ್ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತೇಳಿ ನೋಡಿ ಅದನ್ನು ಅನಾಲಿಸಿಸ್ ಮಾಡಿ ಇಂಗ್ಲೀಷ್ ಮೀಡಿಯಮ್ದೊಳಗೆ ಬರೆದಿದ್ದು ಇದು ನನ್ನ ಬುಕ್ ಅಲ್ಲ ಇದು ನನ್ನ ನೋಟ್ಸ್ ನಾನು ಬರೆದಿದ್ದು ನೋಟ್ಸನ್ನೇ ಟೈಪ್ ಮಾಡಿ ಪ್ರಿಂಟ್ ಮಾಡಿಸಿದ್ದೈತಿ ಸೊ ಹೀಗಾಗಿ ಈಗ ಈಗ ಸಪೋಸ್ ಈಗ ರಿಸರ್ಚ್ ರಿಸರ್ಚ್ ಟಾಪಿಕ್ ಎಷ್ಟು ಪೇಜ್ ಅದ ನೋಡ್ರಿ ಗ ಒಂದು ಎರಡು ಮೂರು ನಾಲ್ಕು ನಾಲ್ಕು ಪೇಜ್ ನಾಲ್ಕು ಪೇಜ್ ಓದಬೇಕಪ್ಪ ನೀವು ನಾಲ್ಕು ಪೇಜನ್ನು ಮೊದಲಿಗೆ ಆ್ಯಸ್ ಇಟ್ ಈಸ್ ನಿಮ್ಮ ನೋಟ್ಬುಕ್ದೊಳಗೆ ಬರೀರಿ ಬರೆದಿದ್ದು ಕನ್ನಡದೊಳಗೆ ಬರೆದಿದ್ದಿರದು ಕನ್ನಡದೊಳಗೆ ಓದಿ ಆಮೇಲೆ ಇಂಗ್ಲೀಷ್ ಒಳಗೆ ಓದಬೇಕು ಆಮೇಲೆ ನಾಲ್ಕು ಪೇಜ್ ಮೇಲೆ ಈ ಬುಕ್ದೊಳಗೆ ಕ್ವಶನ್ ಬ್ಯಾಂಕನ್ನು ರೆಫರ್ ಮಾಡಬೇಕು ಈ ಬುಕ್ದೊಳಗೆ ಪ್ರತಿಯೊಂದು ಚಾಪ್ಟರ್ ಮೇಲಿಂದ ಕ್ವಶನ್ಸ್ ಅದಾವೆ ರೀ ಒಂದು ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಕ್ವೆಶನ್ಸ್ ಅದನ್ನು ಓದಬೇಕು ಮೊದಲಿಗೆ ಕನ್ನಡ ಮೀಡಿಯಮ್ದೊಳಗೆ ಈ ಬುಕ್ದೊಳಗಿಂದ ಒಂದೊಂದು ಚಾಪ್ಟರ್ ಓದಿ ಇದೇ ಚಾಪ್ಟರ್ ಇಂಗ್ಲೀಷ್ದೊಳಗೆ ಓದಿದ್ರಲ್ಲೋ ಪಾಸ್ ಆಗುತ್ತೆ ರೀ ಆಗೋದು ಕಠಿಣ ಅಲ್ಲ ನಾನು ಇದೇ ಮಾತು ರಿಪೀಟ್ ರಿಪೀಟ್ ಹೇಳ್ತೀನಲ್ಲ ಹಾಂ ರಿಪೀಟ್ ರಿಪೀಟ್ ಹೇಳ್ತೀನಿ ಅಂತೇಳಿ ಕೆಲವೊಬ್ರು ನಿನ್ನ ಸಿಕ್ಕಾಪಟ್ಟು ಕೆಲವೊಬ್ರು ಇರ್ತಾರೆ ಏನು ಏನು ಮಾಡೋದವ್ರು ಹಾಂ ಅವ್ರು ನೆಗೆಟಿವ್ ಆಲೋಚನೆ ಮಾಡೋರು ಇರ್ತಾರಲ್ಲ ಸಿಕ್ಕ ಸಿಕ್ಕಂಗೆ ಏನೋ ಎಂಥಿಂಥ ವಿಡಿಯೋ ಹಾಕ್ತೇವೆ ನಾಲ್ಕೈಕ್ ಇದ್ದೆ ಏನೋ ಹಂಗೆ ಹಿಂಗೆ ಅಣ್ಣ ಬೈಬಿಡೋಣ ಹಾಂ ಬೈಯು ಸಲುವಾಗಿ ನಾನು ನಾವು ವಿಡಿಯೋ ಮಾಡ್ತಾ ಇರೋದು ಒಂದು ಉದ್ದೇಶ ಏನು ಗೊತ್ತಾ ಹೋಸಲೂ ಬರ್ದಿ ಬೈದಿದ್ದರು ನನಗೆ ಕೆಸೆಟ್ ಸೆಟ್ ಆವಾಗೂ ನಾನು ನಿರಾಶೆಯಾಗಿ ಬಿಟ್ಟಿದ್ದೆ ಮತ್ತು ಕರುನಾಡಿನ ಎಲ್ಲ ವಿದ್ಯಾರ್ಥಿ ಮಿತ್ರರು ನನಗೆ ಪ್ರೋತ್ಸಾಹ ಮಾಡಿ ವಿಡಿಯೋ ಮಾಡಿರಿ ಸರ ಬಗಳೋರು ಬಗಳತಿರ್ತಾರೆ ನೀವು ಕೆಲಸ ಮಾಡ್ಕೊತೀರಿ ಅಂದ ತಕ್ಷಣ ಮತ್ತು ಉತ್ಸಾಹದಿಂದ ನಾನು ವಿಡಿಯೋ ಮಾಡಿದ್ದೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹ ಒಂದು ಪ್ರೇರಣೆ ಮತ್ತು ಆತ್ಮವಿಶ್ವಾಸ ನಿರ್ಮಾಣ ಮಾಡೋದು ಒಂದು ಅಳಿಲು ಸೇವೆ ನಾನು ಮಾಡಿದ್ದೆ ಎಷ್ಟೋ ವಿದ್ಯಾರ್ಥಿಗಳು ಈ ಸಲ ಕೆ ಎಸ್ ಎಟ್ ಪರೀಕ್ಷೆ ಪಾಸಾಗ್ತಾರೆ ಪಾಸ್ ಆಗಲಿಲ್ಲ ಅಂದ್ರೂ ಪಾಸ್ ಆಗುವಂಥ ಆತ್ಮವಿಶ್ವಾಸ ಬಂದೈತಿ ಹೀಗಾಗಿ ನಾವು ಒಳ್ಳೆಯ ಕೆಲಸನ ಮಾಡ್ತಾಯಿದ್ದೀವಿ ನಮ್ಮ ಮನಸ್ಸಿಗೆ ಗೊತ್ತೈತಿ ಹಾಂ ಮತ್ತು ಏನು ಮಾಡಬೇಕು ಗೊತ್ತದ್ರಿ ವಿಡಿಯೋ ನೋಡೋರು ಇಂಗ್ಲೀಷಿದೊಳಗೆ ಹೇಳೋರು ಸಾಕಷ್ಟು ಜನರು ಅದರ ಇಂಗ್ಲೀಷ್ದೊಳಗೆ ಹೇಳೋರು ಸಾಕಷ್ಟು ಜನರು ಅದರ ಅದ್ರ ಬಗ್ಗೆ ಏನಿಲ್ಲ ನೀವು ಬೇರೆ ಯಾರ್ದು ನೋಡ್ರಿ ಪ್ರತಿಯೊಬ್ಬರು ಗುರುಗಳು ಒಳ್ಳೆಯದನ್ನೇ ಹೇಳ್ತಿರ್ತಾರೆ ಹಾಂ ಯಾರೂ ಹಿಂಗೆ ತಪ್ಪು ದಾರಿಗೆ ನಿಮ್ಗೆ ನಡ್ರಿ ಅಂತ ಹೇಳೋಂಗಿಲ್ಲ ಮತ್ತು ಎಲ್ಲರದ್ದು ವೀಡಿಯೋ ನೋಡ್ಕೊತ ಕೂಡಬಾರ್ದು ಒಂದು ಅವ್ರದ್ದು ವೀಡಿಯೋ ನೋಡೋದು ಇವ್ರದ್ದು ವೀಡಿಯೋ ನೋಡೋದು ಇವ್ರದ್ದು ವೀಡಿಯೋ ನೋಡ್ಕೊತು ನೋಡು ನೋಡಿ ಜಜ್ಮೆಂಟ್ ಮಾಡಬಾರ್ದು ಅವ ಚೆನ್ನಾಗಿ ಹೇಳ್ತಾನೆ ಇವ ಸುಮಾರು ಹೇಳ್ತಾನೆ ಇವ ಟೈಮ್ ಪಾಸ್ ಮಾಡ್ತಾನೆ ಇವ್ರು ಹಿಂಗೆ ಹೇಳಿದ್ರೆ ಅವ್ರು ಹೆಂಗೆ ಒಬ್ರಿಗೆ ಸುಮ್ ಬರೀ ಕ್ಲಾರಿಟಿ ಸಲುವಾಗಿ ಒಂದು ಕನ್ಸೆಪ್ಟ್ ಕ್ಲಿಯರ್ ಮಾಡಿ ಸಲುವಾಗಿ ಒಬ್ರದ್ದು ವೀಡಿಯೋ ನೋಡೋದು ಆಮೇಲೆ ನಿಮ್ಮ ನೋಟ್ಬುಕ್ದೊಳಗೆ ನೋಟ್ಸನ್ನು ಮಾಡಿ ನೀವು ಸ್ವಂತ ನೀವು ಎಷ್ಟು ಸ್ವಂತ ಪರಿಶ್ರಮ ಪಡ್ತೀರಾ ಅಷ್ಟು ಇಂಪಾರ್ಟೆಂಟ್ ಅದು ಸಿಕ್ಕಾಪಟ್ಟು ಎಲ್ಲರೂ ತ್ರಾಸ ಮಾಡ್ತಾರೆ ಅಂತೇಳಿ ನಾನು ಎಲ್ಲ ಡಿಲೀಟ್ ಮಾಡಿಬಿಟ್ರೆ ಹೋಲ್ಬಿಡು ಏನು ಫೇಸ್ಬುಕ್ದೊಳಗೆ ಫೇಸ್ಬುಕ್ದೊಳಗೆ ವಿಡಿಯೋ ಬಿಟ್ಟು ಫೇಸ್ಬುಕ್ದೊಳಗೆ ಕಾಮೆಂಟ್ಸ್ ಆನ್ ಕಾಮೆಂಟ್ಸ್ ಬಾ ಕಾಮೆಂಟ್ ಯಾಕೆ ನಾನು ಬಂದು ಮಾಡ್ತಿದ್ದೀರಿ ಇದ್ರ ಇದ್ರ ಸಲುವಾಗಿ ಕೆಲವೊಬ್ರು ನೀಚರು ಇರ್ತಾರೆ ನಾಲಾಯಕರು ಅವು ಅವು ಹಾಗೆ ಬಗಳ್ತಿರ್ತಾವೆ ಬಟ್ ನೀಚರ ಸಂಖ್ಯೆ ಕಡಿಮೆ ಇರ್ತಾರೆ ಅವೇನು ಹೂಸು ಬಟ್ ಭಾ ಒಳ್ಳೆಯವ್ರ ಸಂಖ್ಯೆ ಜಾಸ್ತಿ ಅದ ಇಡೀ ಕರುನಾಡಿನ ವಿದ್ಯಾರ್ಥಿರು ನನಗೆಲ್ಲರಿಗೆ ಭಾಳ ಪ್ರೋತ್ಸಾಹ ಮಾಡಿರಿ ನನಗೆಲ್ಲರು ನನಗೆ ಆತ್ಮವಿಶ್ವಾಸ ನೀವು ತುಂಬ್ತಾ ಇದ್ದೀರಿ ಹೌದು ನಾನು ಇಂಗ್ಲೀಷ್ ಒಳಗೆ ವಿಡಿಯೋ ಮಾಡಬೇಕಂತೇಳಿ ಮನಸ್ಸು ಮಾಡಿದ್ದೆ ಆದರೆ ನಿನ್ನ ಸಾಕಷ್ಟು ವಿದ್ಯಾರ್ಥಿಗಳು ಮೆಸೇಜ್ ಮಾಡಿದ್ದು ಸರ್ ಬರೀ ಇಂಗ್ಲೀಷ್ ಒಳಗೆ ಹೇಳಿದ್ರೆ ಹ್ಯಾಂಗೆ ಕನ್ನಡದೊಳಗೂ ಹೇಳಬೇಕು ನಮಗೆ ಯಾಕಂದ್ರೆ ಇಂಗ್ಲೀಷ್ ಒಳಗೆ ಹೇಳೋರು ಸಾಕಷ್ಟು ಜನರು ಅದಾರ ಸರ್ ಸ್ವಲ್ಪ ಕನ್ನಡದೊಳಗೂ ಹೇಳ್ರಿ ಆಮೇಲೆ ಮರಾಠಿ ವಿದ್ಯಾರ್ಥಿಗಳು ಏನಂದ್ರು ಸರ್ ಸ್ವಲ್ಪ ಮರಾಠಿ ಮ ಹೇಳ್ರಿ ನಮಗೆ ತಿಳಂಗಿಲ್ಲ ಜಾಸ್ತಿ ಬರೀ ಇಂಗ್ಲೀಷ್ ಹೇಳಿದ್ರೆ ಹೇಗೆ ನಾನು ನಾನು ಮಾಡುವ ವಿಡಿಯೋ ಅಥವಾ ನಾನು ಮಾರ್ಗದರ್ಶನ ಮಾಡುವಂಥ ವಿದ್ಯಾರ್ಥಿಗಳು ಯಾರು ಗೊತ್ತದ ರೀ ಎಕ್ದಮ್ ಪಾಪ ತಿಳುವಳಿಕೆ ಇರಲ್ಲ ಅಂತ ವಿದ್ಯಾರ್ಥಿಗಳನ್ನ ನಾನು ಹೇಳ್ತಾ ಇದ್ದೀನಿ ಯಾರು ತುಂಬ ಬ್ರಿಲಿಯಂಟ್ ಇದ್ದರೆ ನೀವು ತುಂಬ ಬ್ರಿಲಿಯಂಟ್ ಇದ್ದವರು ಸರ್ದ ವಿಡಿಯೋಗಳನ್ನು ನೋಡಬೇಕು ಅದ್ರ ಬಗ್ಗೆ ಏನಿಲ್ಲ ನಾನು ನಿಮಗೆ ನೋಡಬೇಡಂತ ಇಲ್ಲ ನಾನು ದಯವಿಟ್ಟು ನಿಮ್ಗೆ ಯಾರಿಗೂ ಇಲ್ಲ ಆದರೆ ನಿಮ್ಮ ಸಹಕಾರನೂ ನನಗಿರಲಿ ನನ್ನ ಸಹಕಾರ ನಿಮಗಿರಲಿ ನಾನು ಏನಾದರೂ ತಪ್ಪು ಹೇಳ್ತಿದ್ದಂದ್ರೆ ನನ್ನ ಪರ್ಸ್ನಲ್ ವಾಟ್ಸಪ್ ನಂಬರ್ ಇದೆ ಅದಕ್ಕೆ ವಾಟ್ಸಪ್ ಮಾಡಿ ಕೆಲವೊಂದು ಸುಧಾರಣೆಗಳನ್ನು ಹೇಳ್ರಿ ಹಾಂ ಕೆಲವೊಂದು ಸುಧಾರಣೆಗಳನ್ನು ಹೇಳಿರಿ ಆದರೆ ಬೈಲಿಕ್ಕೆ ಹೋಗ್ಬೇಡ್ರಿ ಬೈದ್ರಲ್ಲೋ ಏನಾಗ್ತದೆ ಅದು ಬೈದಿದ್ದು ನಿಮಗೆ ವಾಪಸ್ ಬರ್ತ ಅಂತೇಳಿ ಗೌತಮ್ ಬುದ್ಧ ಹೇಳಿದರು ಇನ್ನೊಬ್ರಿಗೆ ತ್ರಾಸ ಮಾಡಬಾರ್ದು ಇನ್ನೊಬ್ರಿಗೆ ನೋವು ಉಂಟು ಮಾಡಬಾರ್ದು ಓಕೆ ಒಳ್ಳೆಯ ಕೆಲಸ ಮಾಡುವಾಗ ನೋಡೋದಾಯ್ತು ಒಳ್ಳೆಯದನ್ನ ನೋಡ್ರಿ ಇಲ್ಲ ಬಿಟ್ಟು ಬಿಡಬೇಕಪ್ಪ ಓಕೆ ಇನ್ನು ಬರೀ ಏನು ರೀ ಸರ್ ಬರೋಣ ನಿಮ್ಮ ಬುಕ್ಕದ ಬಗ್ಗೆ ಹೇಳ್ತೀರಿ ನನ್ನ ಬುಕ್ ಅಂದರೆ ಹತ್ತು ವರ್ಷದ ಪರಿಶ್ರಮ ಆಯ್ತಪ್ಪ ನಾನು ನೋಟ್ಸ್ ತಯಾರು ಮಾಡಿದ್ದೈತಿ ಅದನ್ನು ಓದ್ರಿ ಹಾಂ ನಿಮಗೆ ಬೆನಿಫಿಟ್ ಆಗ್ತದ ಅನ್ನೋ ಒಂದು ನಂಬಿಕೆ ನನಗೈತಿ ನಿಮ್ಮ ಹತ್ರ ಒಂದು ಸಿಲೆಬಸ್ ಕಾಪಿ ಇರಬೇಕು ಆಮೇಲೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಅಟ್ಲೀಸ್ಟ್ ಒಂದು ಮೂರು ಮೂರು ಕ್ವಶನ್ ಪೇಪರ್ ಪೇಪರ್ ಒನ್ನದ್ದು ತೊಗೊಡ್ರಿ ಪೇಪರ್ ಸೆಕೆಂಡ್ ತೊಗೊಡ್ರಿ ಅದನ್ನು ನೋಟ್ಬುಕ್ದೊಳಗೆ ನೀಟಾಗಿ ಬರೀರಿ ನೆಟ್ ಎಕ್ಸಾಮದ್ದೇ ಕ್ವಶನ್ ಪೇಪರ್ ಬೇಕು ನಿಮ್ಮ ಹತ್ರ ಓಕೆ ಯಾಕಂದರೆ ಈಗ ನಾವು ನೀವು ನೀವು ನೆಟ್ ಎಕ್ಸಾಮ್ ಬರ್ಲಿಕ್ಕೆ ಹೊರಟಾಯ್ ನೀವು ನೆಟ್ ಎಕ್ಸಾಮ್ ಬರೆಯೋರಿದ್ದರೆ ನೆಟ್ ಎಕ್ಸಾಮ್ದು ಪ್ಯಾಟರ್ನ್ ಗೊತ್ತಾಗಬೇಕು ನೆಟ್ ಎಕ್ಸಾಮ್ದು ಕ್ವಶನ್ ಪೇಪರ್ ಡಿಫಿಕಲ್ಟಿ ಲೆವೆಲ್ ಗೊತ್ತಾಗಬೇಕು ಎಷ್ಟು ಸರಳ ಪ್ರಶ್ನೆ ಕೇಳ್ತಾರೆ ಎಷ್ಟು ಹಾರ್ಡ್ ಲೆವೆಲ್ ಕ್ವೆಶನ್ ಇರ್ತೈತಿ ಎಷ್ಟು ಮೋಸ್ಟ್ ಡಿಫಿಕಲ್ಟ್ ಕ್ವಶನ್ ಇರ್ತೈತಿ ಎಷ್ಟು ಮಾಡರೇಟ್ ಕ್ವೆಶನ್ ಇರ್ತೈತಿ ಎಷ್ಟು ಮೆಮೊರಿ ಬೇಸ್ಡ್ ಅದಾವ ಎಷ್ಟು ಸಿಂಪಲ್ ಕ್ವೆಶನ್ ಐತಿ ಅನ್ನೋದು ನಿಮ್ಗೆ ಗೊತ್ತಾಗಬೇಕು ನಿಮ್ಮ ಸಬ್ಜೆಕ್ಟದ್ದು ಮತ್ತು ಇಷ್ಟು ಮತ್ತು ರೀ ನೆಟ್ ಎಕ್ಸಾಮ್ದು ನಾನು ನೋಡಿದ ಪ್ರಕಾರ ಪ್ರತಿಯೊಂದು ಪ್ರಶ್ನೆ ಸರಳವಾಗಿರ್ತಾರೆ ಟು ದಿ ಪಾಯಿಂಟ್ ಕರೆಕ್ಟ್ ಸಿಲೆಬಸ್ ಆಧಾರಿತವಾಗಿಯೇ ಪ್ರಶ್ನೆ ಕೇಳ್ತಿರ್ತಾರವ್ರು ಕೆ ಸೆಟ್ಟದಂಗೆ ಸುಮ್ಮ ಸಿಕ್ಕ ಸಿಕ್ಕಂಗೆ ಯಾವುದೂ ಪ್ರಶ್ನೆ ಕೇಳಂಗಿಲ್ಲ ಸೆಟ್ ಎಕ್ಸಾಮ್ದೊಳಗೆ ಏನಾಗ್ತದೆ ರೀ ಸ್ವಲ್ಪ ಸ್ಟೇಟ್ ಲೆವೆಲ್ ಲೆವೆಲ್ ಎಕ್ಸಾಮ್ ಇರೋದ್ರಿಂದ ಯಾವುದನ್ನು ಕೇಳ್ತಾರೆ ಉದ್ದೇಶಪೂರ್ವಕ ಹೋಗಿ ಡಿಫಿಕಲ್ಟ್ ನೆಟ್ ಎಕ್ಸಾಮದ್ದೊಳಗೆ ಹಾಗಿಲ್ಲ ಹಿಡಿದ್ರು ಸಿಲೆಬಸ್ ಅಂದ್ರೆ ಸಿಲೆಬಸ್ ಮುಂದಿಟ್ಕೊಂಡೇ ಕ್ವಶನನ್ನು ಕೇಳ್ತಿರ್ತಾರೆ ಓಕೆ ಕ್ವಶನ್ ಸ್ವಲ್ಪ ದಪ್ಪ ಇರ್ಬೋದು ಆದರೆ ಅರ್ಥಪೂರ್ಣವಾಗಿರುತ್ತದೆ ಆಮೇಲೆ ಸ್ಟಡಿ ಮೆಟೀರಿಯಲ್ ಮಾತ್ರ ಸ್ಟಡಿ ಮೆಟೀರಿಯಲ್ ಸ್ವಲ್ಪ ಸ್ಟಡಿ ಮೆಟೀರಿಯಲ್ ತಗೋರಿ ನನ್ನ ಬುಕ್ ತೊಗೊಳ್ಳೋದು ಮತ್ತು ಆ ಲೇಖಕರು ಇವು ಸರ್ ಅವ್ರದ್ದು ಈ ಎಲ್ಲರು ತೊಗೊಂಡು ನೀವು ಯಾವಾಗ ಮಿಕ್ಸಪ್ ಮಾಡೋರು ಎಲ್ಲರದ್ದು ಬುಕ್ ಓದಿ ಮತ್ತು ನಿಮ್ಮದು ಸ್ವಂತ ನೋಟ್ಸ್ ನೀವು ಯಾವಾಗ ತಯಾರು ಮಾಡೋರು ಸ್ವಂತ ರಿವಿಷನ್ ಯಾವಾಗ ಮಾಡೋರು ನೀವು ಹೌದೇನಿಲ್ಲ ಜಾಸ್ತಿ ಬುಕ್ ತೊಗೊಳೋದಕ್ಕಿಂತ ನಂಬಿಕೆ ಐತೆ ಅಂದರೆ ಇದೊಂದು ಬುಕ್ ತೊಗೋರು ಸಾಕು ಇದೊಂದು ಇಂಗ್ಲೀಷ್ ಮೀಡಿಯಂ ಬುಕ್ ಐತಿ ಆಮೇಲೆ ನಿಮ್ಮ ಹತ್ರ ಆಲ್ರೆಡಿ ಕನ್ನಡ ಮೀಡಿಯಂ ಬುಕ್ ಅಂತಂದ್ರೆ ಇದೇನು ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ಯಾರು ತೆಗೆದುಕೊಂಡಿಲ್ಲ ಅವರು ತೊಗೊಳ್ರಿ ಕನ್ನಡ ಓದಿ ಇಂಗ್ಲೀಷ್ ಓದಿದ್ರೆ ಬೇಗ ಅರ್ಥ ಆಗ್ತದೆ ಆಮೇಲೆ ಇದೊಂದು ಕ್ವಶನ್ ಬ್ಯಾಂಕನ್ನು ತೊಗೋಬೇಕು ನೀವು ಓಕೆ ಇದು ಪೇಪರ್ ಒನ್ ಸಲುವಾಗಿ ಪೇಪರ್ ಸೆಕೆಂಡ್ ಸಲುವಾಗಿ ನಿಮ್ಮ ಸಬ್ಜೆಕ್ಟ್ದು ಕೆಲವೊಂದು ಇಂಪಾರ್ಟೆಂಟ್ ಪ್ರಶ್ನೆಗಳ ಕಲೆಕ್ಷನ್ ನಾನು ಮಾಡಿದ್ದೆ ಬೇರೆ ಬೇರೆ ಸೆಂಟ್ರಲ್ ಯೂನಿವರ್ಸಿಟಿಯಿಂದ ಮಟ್ಟಲ್ಲಿ ತಂದಿದ್ದು ಆ ಪ್ರಶ್ನೆಗಳನ್ನು ಸ್ವಲ್ಪ ನೀವು ಓದಿದ್ರೆ ಇನ್ನೂ ನಿಮಗೆ ಬೆನಿಫಿಟ್ ಆಗ್ತದೆ ರೀ ಆಮೇಲೆ ವಿಡಿಯೋ ಕಂಟೆಂಟ್ ನೋಡಿರಿ ಕಂಟೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ನೀವು ಏನು ಓದುತ್ತೀರಿ ಅನ್ನೋದು ಭಾಳ ಮಹತ್ವದ್ದು ಹಾಂ ಸೊ ನೋಡ್ರಿ ಜಾಸ್ತಿ ಓದೋದ್ರಿಂದ ಅವ ಅನಾವಶ್ಯಕವಾದ ವಿಷಯಗಳನ್ನು ಓದಿದ್ರಿಂದ ತೆಲುವೊಳಗೆ ಕೂಡಂಗಿಲ್ಲ ತೆಲುವೊಳಗೆ ಕೂತ್ರು ಅದು ಯೂಸ್ ಆಗೋಂಗಿಲ್ಲ ಅದಕ್ಕೆ ಯೂಸ್ಫುಲ್ ಇರುವಂಥ ಕಂಟೆಂಟನ್ನೇ ನೀವು ನೋಡಿರಿ ಹಾಂ ಯೂಸ್ಫುಲ್ ಇರುವಂಥ ಕಂಟೆಂಟ್ ಈಗ ನನ್ನ ಕಂಟೆಂಟ್ ನೋಡಿರಿ ನಾನು ಮೋಟಿವೇಶನ್ ಕೊಡ್ತೀನಿ ನಿಮ್ಮ ಪ್ರೇರಣೆ ಕೊಡ್ತೀನಿ ಅಂದ್ರೆ ದಿನ ಅದೇ ಕೆಲಸ ಮಾಡೋಂಗಿಲ್ಲ ಹೇಳ್ರಿ ಚಂದನ ಬರೀ ಹೇಳೋಣ ಮೋಟಿವೇಶನ್ ಕೊಡ್ತೀರಿ ಬರೀ ಚಂದನ ಬರೀ ಡೈಲಾಗ್ ಹೊಡ್ತೀರಿ ಬರೀ ನಾಟಕದ ಪಾತ್ರ ಮಾಡ್ತೀರಲ್ರಿ ನಾಟಕ ಅಂದ್ರೆ ನಾಟಕದ ಹೋರಿ ಯೂಟ್ಯೂಬ್ದೊಳಗೆ ಅದಕ್ಕೆ ಬರ್ತೀರಂತಾರೆ ಕೆಲವೊಬ್ಬರು ಮೂರ್ಖರು ನನಗೆ ಮೆಸೇಜ್ ಮಾಡೋಣ ಬಂದು ಬಾಯಿ ಮೇಲೆ ನನಗೆ ಬಿಡಬೇಕನ್ನಿಸ್ಸೋದು ಏಟಾ ಆದರೆ ನಿಮ್ಮ ನಿಮ್ಮ ಪ್ರಕಾರ ನಿಮಗೆ ಇರ್ಬೋದು ನಾವು ಇರಲಂಗೆಲ್ಲ ನೋಡಿರಿ ಅವ್ರವ್ರ ತಿಳುವಳಿಕೆ ನಿಮ್ಗೆ ಯಾವ್ದು ಕರೆಕ್ಟ್ ಅನ್ಸೋದು ಅದು ನೋಡಿರಿ ಹೌದೇನಿಲ್ಲ ಇಲ್ಲೋ ವಿಡಿಯೋ ಯಾವುದು ಕರೆಕ್ಟ್ ಅನ್ಸೋದು ಆ ವಿಡಿಯೋ ನೋಡಿ ನೋಟ್ಬುಕ್ದೊಳಗೆ ನೋಟ್ಸ್ ಮಾಡಿ ಓದಬೇಕು ಪ್ರೋತ್ಸಾಹ ಕೊಡೋದು ಉದ್ದೇಶ ಏನು ಗೊತ್ತದ್ರಿ ನೀವು ಬೆಳೀರಿ ನೀವು ಪರೀಕ್ಷೆ ಪಾಸಾಗ್ರಿ ಈಗ ನನಗೆ 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 ಟೀಕೆ ಮಾಡೋರು ನಾನು ವಿಡಿಯೋ ನೋಡ್ತಿದ್ದಾರ ನೋಡೋರು ನೋಡ್ರಿ ನೋಡಪ್ಪ ನಾವೇನು ನಾವು ಜಗಳ ತೆಗಿಯೋರಲ್ಲ ಹಾಂ ನಾವು ಇಲ್ಲೇ ಇರೋರು ನಾವು ನೀ ಅಲ್ಲೇ ಇರೋಣ ಏನು ನೀನು ಬೆಳೀಬೇಕಪ್ಪ ಪರೀಕ್ಷೆ ಪಾಸಾಗಿ ನಿನ್ನ ಜೀವನ ನೀವು ಕಟ್ಕೋ ನಿನ್ನ ಬದುಕು ನೀನು ಕಟ್ಕೋಬೇಕು ಬಿಟ್ಟು ಜಗಳ ತೊಗೋತು ಕುಂಡ್ರೆ ನಿನ್ನ ಹೊಲ ನಾನು ತೊಗೊಂಡಿಲ್ಲ ನಾನು ಹೊಲ ನೀನು ತೊಗೊಂಡಿಲ್ಲಣ್ಣ ಹೌದೇನಿಲ್ಲ ಹಾಂ ಕಂಟೆಂಟನ್ನು ನೀಟಾಗಿ ಅರ್ಥ ಮಾಡ್ಕೊಡ್ರಿ ಓಕೆ ಯಾರ್ದನ್ನೂ ವಿಡಿಯೋ ನೋಡಿರಿ ಯಾರು ನಾವು ಅನ್ನೋಂಗಿಲ್ಲ ಆದ್ರೆ ಒಂದು ಸಲ ನೀಟಾಗಿ ನೋಡಿಕೊಂಡು ಅದ್ರ ಮೇಲಿಂದ ವಿಷಯ ತಿಳ್ಕೊಂಡು ನೀವು ಹೋದ್ರಿ ಆಮೇಲೆ ಟೈಮ್ ಮ್ಯಾನೇಜ್ಮೆಂಟ್ ಇರೋದೊಂದು ಐವತ್ತೈದು ದಿವಸ ನೀಟಾಗಿ ಟೈಮ್ ಟೇಬಲ್ ಪ್ರತಿಯೊಂದು ದಿವಸ ಪ್ರತಿಯೊಂದು ತಾಸು ಪ್ರತಿಯೊಂದು ನಿಮಿಷ ಪ್ರತಿಯೊಂದು ಸೆಕೆಂಡ್ ಇಂಪಾರ್ಟೆಂಟ್ ಐತಿ ಈಗಂತೂ ನಿಮ್ಗೆ ಅವಕಾಶ ಸಿಕ್ಕಾಯಿದ್ರಿ ಈಗ ರಜೆ ದಿವಸ ಶಾಲೆಗೂ ರಜೆ ಅದ ಕಾಲೇಜ್ಗೂ ರಜೆ ಅದ ನಿಮಗೆ ಡ್ಯೂಟಿಗೂ ರಜೆ ಎಲ್ಲದಕ್ಕೂ ರಜೆ ಅದಾವೆ ಮ ರಜೆ ಅದನ್ನು ತಿಳ್ಕೊಂಡು ಇಲೆಕ್ಷನ್ ಕ್ಯಾಂಪೇನ್ ಒಳಗೆ ಚಂತನ ಕೆಲಸ ಹೋಗೋದು ಅಥವಾ ಈಗ ಇಲೆಕ್ಷನ್ ಡ್ಯೂ ಇಲೆಕ್ಷನ್ ಪ್ರಚಾರ ಮಾಡ್ಕೊಂತ ಕೂಡೋದು ಅಥವಾ ಕಾರ್ಯಕ್ರಮಕ್ಕೆ ಅವ್ರ ಕಾರ್ಯಕ್ರಮ ಅದ್ರ ಇಲ್ಲಿ ಕಾರ್ಯಕ್ರಮ ಅದ ದಯವಿಟ್ಟು ಎಲ್ಲವುಗಳನ್ನು ಸ್ವಲ್ಪ ಬದಿಗೆ ಒತ್ತ್ರಿ ಅವು ಯಾವ ಮಾಡೋದು ಬೇಡ ಆಮೇಲೆ ಪರೀಕ್ಷೆ ಪಾಸ್ ಆದಮೇಲೆ ನೀವು ಮದುವೆ ಕಾರ್ಯಕ್ರಮಕ್ಕೆ ಹೋಗಿರಿ ಉಳ್ದಿದ್ದು ಯಾವ ಕಾರ್ಯಕ್ರಮಕ್ಕೂ ಹೋಗ್ರಿ ಬೇಡ ಅನ್ನೋಂಗಿಲ್ಲ ಒಂದು ಎರಡು ತಿಂಗಳ ಒಂದು ಐವತ್ತೈದು ದಿವಸ ಸ್ವಲ್ಪ ನೀಟಾಗಿ ಕೂತು ಎಷ್ಟು ಹೆಚ್ಚಿಗೆ ನೀವು ನಿಮ್ಮ ಟೈಮನ್ನು ಈ ಪ್ರಿಪ್ರೇಷನ್ ಮಾಡೋ ಸಲುವಾಗಿ ಸ್ಪೆಂಡ್ ಮಾಡ್ತೀರಿ ಅಷ್ಟು ಒಳ್ಳೆಯದು ನೋಡಪ್ಪ ಸರ್ ಟೈಮ್ ಟೇಬಲ್ ಹೇಳ್ರಿ ಟೈಮ್ ಟೇಬಲ್ ನಾನು ಹೇಳೋಂಗಿಲ್ಲ ನಿನಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನೀವು ದಯವಿಟ್ಟು ಮಾಡಬೇಕಪ್ಪ ಯಾಕೆ ಇದು ಯಾಕೆ ಗೊತ್ತಾಗ್ತದೆ ರೀ ಒಂದು ಸಲ ರಿಸಲ್ಟ್ ಬತ್ತಂದ್ರೆ ಆಯ್ತಲ್ಲ ರೀ ಈ ಇಷ್ಟು ಮೂರು ಬೆನಿಫಿಟ್ ಈಗ ಜೆ ಆರ್ ಎಫ್ ಆಗ್ತೈತಿ ಅಸಿಸ್ಟೆಂಟ್ ಪ್ರೊಫೆಸರ್ ಐತಿ ಅಟ್ಲೀಸ್ಟ್ ಪಿ ಎಚ್ ಡಿ ಅಡ್ಮಿಷನ್ ಸಲುವಾಗಿ ರೀ ಮನ್ ನೆಟ್ ಎಕ್ಸಾಮ್ದಿಂದ ಪಿ ಎಚ್ ಡಿ ನೀವು ಅಡ್ಮಿಷನ್ ತೊಗೊಂಡ್ರಂದ್ರೆ ಅದಕ್ಕೂ ಭಾಳ ಬೆಲೆ ಐತಿ ಇನ್ನು ಮುಂದೆ ಬರುವಂಥ ಪ್ರತಿಯೊಂದು ದಿವಸ ಪ್ರತಿಯೊಂದು ನಿಯಮಗಳು ಕಠಿಣವಾಗುತ್ತಾ ಹೋಗುತ್ತವೆ ಹಾಂ ಹೊಸ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಟೂ ತೌಸಂಡ್ ಟ್ವೆಂಟಿ ಅಪ್ಲೈಡ್ ಮಾಡಿದ ಮೇಲಂತೂ ನಿಯಮಗಳೇ ನಿಯಮಗಳು ಈ ನಿಯಮಗಳದೊಳಗೆ ನೀವು ಉತ್ತೀರ್ಣ ಆಗಬೇಕು ಈ ನಿಯಮದೊಳಗೆ ನೀವು ನೀವು ಗಟ್ಟಿಯಾಗಿ ನಿಲ್ಲಬೇಕಾದ್ರೆ ಸ್ವಲ್ಪ ವ್ಯವಸ್ಥಿತವಾಗಿ ಅಭ್ಯಾಸ ಮಾಡಬೇಕಪ್ಪ ಓಕೆ ಎಲ್ಲರೂ ಟೀಕಾ ಮಾಡೋರಿದಾಗ ನಾನು ನಂದು ಸೌಂಡ್ ಕಡಿಮೆ ಆಗ್ತದೆ ಏನು ಮಾಡೋದು ಹೇಳ್ರಿ ಉತ್ಸಾಹ ಬರೋಂಗಿಲ್ಲ ಹಾಂ ದಯವಿಟ್ಟು ನಮ್ಮ ಉತ್ಸಾಹ ಕಡಿಮೆ ಮಾಡಬೇಡ್ರಿ ಓಕೆ ಮತ್ತು ನೀವು ನಿಮ್ಮ ಉತ್ಸಾಹ ಕಡಿಮೆ ಮಾಡ್ಕೊಳಕ್ಕೆ ತೊಗೊಳ್ಬೇಡ್ರಿ ತಪ್ಪಾಗಿತ್ತು ಅಂದರೆ ನಾನು ಯಾವಾಗಲೂ ಕ್ಷಮೆ ಕೇಳ್ತೀನಿ ನೋಡಪ್ಪ ಆದರೆ ನನಗೆ ತಿಳಿಸಿ ಹೇಳಬೇಕು ಸರ್ ಇಲ್ಲಿ ತಪ್ಪು ಮಾಡಿರಿ ಇದನ್ನು ಈ ರೀತಿ ಸುಧಾರಣೆ ಮಾಡಿರಿ ಅಂತೇಳಿ ಅವಶ್ಯವಾಗಿ ಸುಧಾರಣೆ ಮಾಡೋಣಲ್ಲ ವಿಡಿಯೋ ಮಾಡೋ ಏನು ಆದಷ್ಟು ನೆಟ್ ಎಕ್ಸಾಮ್ ಸರಳ ಐತೆ ಅನ್ನೋ ಉದ್ದೇಶದಿಂದ ಇದು ಹೇಳತ್ತೀನಿ ರೀ ಈ ಮಾತು ನಮಗೆ ನಾನು ಕಲಿಯು ಟೈಮ್ದೊಳಗೆ ನಾನು ಹೇಳಿದ್ರಿ ಯಾರಾದರೂ ನೆಟ್ ಎಕ್ಸಾಮ್ ಸರಳ ಇರ್ತೈತಿ ಸರ್ ನೀವು ಬರೀರಿ ಅಂತೇಳಿ ನಾನು ನೆಟ್ ಅವಾಗ ಇಪ್ಪತ್ತು ವರ್ಷ ಹಿಂದೆ ನಾನು ನೆಟ್ ಎಕ್ಸಾಮ್ ಮುಗಿಸಿದ್ದೆ ಎರಡು ಸಾವಿರದ ಏಳರೊಳಗೆ ನಾನು ನಾನು ಎಮ್ ಎ ಫೇಲ್ ಆದಂಥ ವಿದ್ಯಾರ್ಥಿ ಎರಡು ಸಾವಿರದ ಏಳರಲ್ಲಿ ಅವಾಗ ನಮ್ಗೆ ಹೇಳಿಲ್ಲ ನೆಟ್ ಇರ್ತೈತಿ ಸೆಟ್ ಇರ್ತೈತಿ ಅಂತೇಳಿ ಅವಾಗ ನಮಗೆ ಕೆ ಎ ಎಸ್ ಎಕ್ಸಾಮ್ ಇರ್ತೈತಿ ಯು ಪಿ ಎಸ್ ಸಿ ಎಕ್ಸಾಮ್ ಯಾವುದು ಎಕ್ಸಾಮು ಗೊತ್ತೇ ಇಲ್ಲ ನಾವು ಏನು ಬರೆಯೋದು ಗೊತ್ತಿದ್ದವ್ರು ಹೇಳಿದ್ರೆ ನೆಗೆಟಿವ್ ಆಗಿ ಹೇಳೋರು ಅದರ ಜಾಸ್ತಿ ಹಾರ್ಡ್ ಇರ್ತೈತಿ ಹಾರ್ಡ್ ಹಾರ್ಡ್ ಅಂತೂ ಯಾವುದೂ ಇರೋಂಗಿಲ್ಲ ತಿಳ್ಕೊಂಡ್ರೆ ಎಲ್ಲನೇ ಆಗ್ತದೆ ಸ್ವಲ್ಪ ತಿಳ್ಕೊಂಡು ಓದೋರು ಇರಬೇಕು ತಿಳ್ಕೊಂಡು ಓದೋರು ಇದ್ದರೆ ಪರೀಕ್ಷೆ ಪಾಸ್ ಆಗ್ತೀವಿ ಜಾಸ್ತಿ ಮಟೀರಿಯಲ್ ತೊಗೊಂಡು ಓದ್ಬೇಡ್ರಿ ಕಡಿಮೆ ಲಿಮಿಟೆಡ್ ಮಟೀರಿಯಲ್ ಓದ್ರಿ ಟೈಮನ್ನು ನೀಟಾಗಿ ಸ್ಪೆಂಡ್ ಮಾಡಿರಿ ಇನ್ನು ವಿಡಿಯೋ ಮಾಡುವಾಗ ನೋಡ್ತೀನಿ ನಾನು ಆದಷ್ಟು ಇಂಗ್ಲೀಷದೊಳಗೆ ಹೇಳ್ತೀನಿ ರೀ ಎರಡೆರಡು ವಿಡಿಯೋ ಮಾಡೋದಾಗ ಒಂದು ಸಲ ಕನ್ನಡದೊಳಗೆ ಮಾಡೋದು ಸಲ ಮರಾಠಿ ಒಳಗೆ ಮಾಡೋದು ಇನ್ನೊಂದು ಸಲ ಇಂಗ್ಲೀಷ್ ಒಳಗೆ ಮಾಡೋದು ಅಷ್ಟು ಸಮಯ ನನಗೂ ಇಲ್ಲ ರೀ ತಮ್ಮ ನೋಡ್ತೀನಿ ನಾನು ಇಂಗ್ಲೀಷ್ ಒಳಗೆ ಮಾಡೋದು ಪ್ರಯತ್ನ ಮಾಡ್ತೀನಿ ಇಂಗ್ಲೀಷ್ ಅರ್ಥ ಮಾಡಿಕೊಡ್ರಿ ಒಂದು ಹತ್ತು ವಿಡಿಯೋ ನೋಡಿರಿ ಹಾಂ ನಂದು ಸರ್ ಕಂಡು ಇಂಗ್ಲೀಷ್ ನಮ್ಗೆ ಅರ್ಥ ಆಗ್ತೈತೆ ಸರ್ ಏನೂ ಪ್ರಾಬ್ಲಮ್ ಇಲ್ಲ ಅಂತೇಳಿ ನನಗೆ ಮೆಸೇಜ್ ಮಾಡಿರಿ ನನಗೆ ಫೀಡ್ಬ್ಯಾಕ್ ಕೊಡ್ರಿ ನೀವು ಇಲ್ಲ ಸರ್ ನೀವು ಕನ್ನಡದೊಳಗೆ ಮಾಡಿರಿ ಅಂತೇಳಿ ನನಗೆ ಮೆಸೇಜ್ ಮಾಡ್ರಿ ನಿಮ್ಮ ಮೆಸೇಜ್ ನೋಡಿಕೊಂಡು ನಾನು ನನ್ನ ವಿಡಿಯೋಗಳನ್ನು ಮಾಡಲಿಕ್ಕೆ ನಾನು ಪ್ರಾರಂಭ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಬೆಂಬಲ ನನಗಿರಲಿ ನನ್ನ ಪ್ರೋತ್ಸಾಹ ನಿಮಗೆ ಯಾವಾಗಲೂ ಇರುತ್ತದೆ ಓಕೆ ನೀಟಾಗಿ ಈ ನೆಟ್ ಎಕ್ಸಾಮ್ ಬಗ್ಗೆ ಪ್ರಿಪರೇಷನ್ ಮಾಡಿರಿ ಕೆ ಸೆಟ್ದೊಳ ಫಲಿತಾಂಶ ಬಂದ್ರೂ ಕೂಡ ಕೆ ಸೆಟ್ ಆದಂಥ ವಿದ್ಯಾರ್ಥಿಗಳು ಕೂಡ ಎಕ್ಸಾಮ್ ಸೀರಿಯಸ್ ಆಗಿ ಬರೀರಿ ಪಾಸಾಗಿನ ಕೂಡಬೇಡ್ರಿ ನೆಟ್ ಪಾಸ್ ಆದಂಥ ವಿದ್ಯಾರ್ಥಿಗಳು ಜಿ ಆರ್ ಎಫ್ ಆಗಿಲ್ಲ ಅಂತ ತಿಳ್ಕೊಂಡು ಕೂಡಬೇಡ್ರಿ ನೀವು ಮಾಡುವಾಗ ಜೋರಾಗಿ ತಯಾರು ಮಾಡಿರಿ ಓಕೆ ಅಥವಾ ಕೆ ಫೇಲ್ ಆದಂಥ ವಿದ್ಯಾರ್ಥಿಗಳು ಯಾರು ಫೇಲ್ ಆಗ್ತೀರಿ ಹಂಡ್ರೆಡ್ ಮಾರ್ಕ್ಸ್ ಬರುತ್ತೋ ಅನ್ನೋ ವಿದ್ಯಾರ್ಥಿಗಳು ನೀವು ಕೂಡ ನೆಟ್ ಎಕ್ಸಾಮ್ ಬರೀರಿ ನೀವು ಪ್ರಿಪ್ರೇಷನ್ ಮಾಡಿರಿ ಓಕೆ ಸಾಧ್ಯವಾದಷ್ಟು ನಾನು ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ